ಭಯೋತ್ಪಾದಕರ ಅಡಗು ತಾಣವಾಗ್ತಾ ಇದೆಯಾ ರಾಮನಗರ? ರೇಷ್ಮೆ ನಾಡು ರಾಮನಗರದಲ್ಲಿ ಉಗ್ರರ ಜಾಡು ಪತ್ತೆಯಾಗಿದೆ. ರಾಮನಗರದಲ್ಲಿ ಮೂವರು ಅನುಮಾನಾಸ್ಪದ ವ್ಯಕ್ತಿಗಳ ಬಂಧನವಾಗಿದೆ. ನೈಜೀರಿಯಾ ಮತ್ತು ಮಹಾರಾಷ್ಟ್ರ ಮೂಲದ ವ್ಯಕ್ತಿಗಳಿವರು. ಜಿಲ್ಲಾ ಎಸ್ಪಿ ಅನೂಪ್ ಶೆಟ್ಟಿ ತಂಡದಿಂದ ಕಾರ್ಯಾಚರಣೆ ನಡೆದಿದ್ದು, ಮೈಸೂರಿನಿಂದ ಬೆಂಗಳೂರಿಗೆ ತೆರಳ್ತಾ ಇದ್ದಂತಹ ಆರೋಪಿಗಳನ್ನ ರಾಮನಗರದ ಕನಕಪುರ ವೃತ್ತದ ಬಳಿ ಬಂಧಿಸಲಾಗಿದೆ. ಆರೋಪಿಗಳಿಂದ ಟೊಯೋಟಾ ಕಾರು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಎಟಿಎಂ ಕಳುವು ಆರೋಪವನ್ನು ಹೊತ್ತಿದ್ದಂತಹ ಆರೋಪಿಗಳಿವರು. ಗಾಂಜಾ, ಅಫೀಮು, ಮಾರಕಾಸ್ತ್ರ, ಸ್ಫೋಟಕಗಳು ಕೂಡ ಇವರ ಬಳಿ ಪತ್ತೆಯಾಗಿದೆ. ಬಂಧಿತರು ಉಗ್ರರು ಎಂಬ ಆತಂಕ ಈಗ ನಗರವಾಸಿಗಳದ್ದು. ಮೂವರು ಅನುಮಾನಾಸ್ಪದ ವ್ಯಕ್ತಿಗಳ ಬಂಧನ. ನೈಜೀರಿಯಾ ಮಹಾರಾಷ್ಟ್ರ ಮೂಲದ ವ್ಯಕ್ತಿಗಳಿವರು. ಬಂಧಿತರು ಉಗ್ರರು ಎಂಬ ಆತಂಕ ಈಗ ನಗರವಾಸಿಗಳದ್ದು. ರಾಮನಗರದ ಕನಕಪುರ ವೃತ್ತದ ಬಳಿ ಇವರನ್ನ ಬಂಧಿಸಲಾಗಿದೆ. ಆರೋಪಿಗಳಿಂದ ಟೊಯೋಟಾ ಕಾರು ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ. ಕಾರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಪೊಲೀಸರು. ಗಾಂಜಾ, ಅಫೀಮು, ಮಾರಕಾಸ್ತ್ರ, ಸ್ಫೋಟಕಗಳು ಕೂಡ ಪತ್ತೆಯಾಗಿದೆ.